श्री गुरुभ्यो नमः श्री देवरिगे नम्बिसिकोळ्ळुत्तेने समयद कोरतेयिंदागि स्वल्प मातिगे कडिवाण हाकबेकादंत आवश्यकते इदे एन्नुवुदन्नु अंतरंगदिंद कंडुकोंडिद्देने श्री गुरुगळ अप्पणेयन्नु बेडुत्ता इद्देने इब्बरु महान साधकरन्नु अभिनंदिसुव कार्यक्रम बहुशः नन्न मट्टिगे ಇದನ್ನು ಅಭಿವಂದನೆ ಅಂತ ಕರೆಯುವುದು ಒಳ್ಳೆಯದು ಅಂತ ತಿಳ್ಕೊಳ್ತೇನೆ. ಶ್ರೀ ಗುರುಭ್ಯೋ ನಮಃ. ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿ ಉಪಸ್ಥಿತರಿರುವ ಸಹೃದಯರಿಗೆ ನಮಸ್ಕಾರ. ಯಕ್ಷಗಾನ ಕಲಾವಲಯಕ್ಕೆ ಅನನ್ಯ ಕೊಡುಗೆ ನೀಡುತ್ತಿರುವ ಇಬ್ಬರು ಸಾಧಕರಿಗೆ ಇಲ್ಲಿ ಅಭಿನಂದನೆಯ ಮಹಾಪ್ರಸಾದ ಪ್ರದಾನವಾಗ್ತಾ ಇದೆ. ನಮ್ಮ ನಾಡಿನ ಅತಿದೊಡ್ಡ ಕಲಾಲಯವಾಗಿರುವ ಯಕ್ಷಗಾನದ ಮಟ್ಟಿಗೆ ಜಗತ್ತಿನ ಅತಿದೊಡ್ಡ ವಿಶ್ವವಿದ್ಯಾಲಯವೇ ಆಗಿರುವ ಶ್ರೀ ಎಡನೀರು ಮಠದಲ್ಲಿ ಒಬ್ಬರು ಸಾಧಕರಿಗೆ ಅಭಿನಂದನೆ ನಡೆದರೆ ಅದು ಜೀವನ ಸಾಧನೆಗಾಗಿ ಲಭಿಸುವ ಗೌರವ ಡಾಕ್ಟರೇಟ್ಗಿಂತ ಕಡಿಮೆ ಇಲ್ಲ ಎಂಬುದು ನನ್ನ ಅನಿಸಿಕೆ. ಇಲ್ಲಿ ಗೌರವಕ್ಕೆ ಪಾತ್ರರಾಗುತ್ತಿರುವವರು ಇಬ್ಬರು ಮಹನೀಯರು. ಯಕ್ಷಗಾನ ಪ್ರಪಂಚ ಪ್ರಸಂಗ ರಚನೆಯಿಂದ ತೊಡಗಿ ಕಲಾ ಪ್ರಸ್ತುತಿ ಕಲಾ ಸಂಘಟನೆವರೆಗೆ ಸರ್ವಾಂಗೀಣವಾಗಿ ತೊಡಗಿಕೊಂಡಿರುವ ಇಬ್ಬರು ಮಹನೀಯರಿಗೆ ಸನ್ಮಾನ ಭಾಜನವಾಗ್ತಾ ಇದೆ. ಪ್ರಧಾನ ವಾಹಿನಿಯಲ್ಲಿ ಸಕ್ರಿಯರಾಗಿರುವಂತಹ ಆ ಕ್ಷೇತ್ರದಲ್ಲಿ ನಡೆಸುವ ಸಾಧಕರು ಅನೇಕ ಮಂದಿ ಇದ್ದಾರೆ. ಆದರೆ ಹವ್ಯಾಸಿಗಳಾಗಿದ್ದುಕೊಂಡು ಈ ಕ್ಷೇತ್ರಕ್ಕೆ ಅನನ್ಯ ಕೊಡುಗೆ ಕೊಡುವವರು ನಿಜಕ್ಕೂ ಅಭಿನಂದನಾರ್ಹರು. ಇದನ್ನು ಗುರುತಿಸುವಲ್ಲಿ ಶ್ರೀಮಠ ಬಹಳ ದೊಡ್ಡ ಕೆಲಸ ಮಾಡಿದೆ. ಯಾಕೆಂತಂದರೆ ಶ್ರೀಮಠದಿಂದ ನಡೆಯುತ್ತಿರುವಂತಹ ಕಾರ್ಯವೂ ಹಾಗೆ. ತರಡಂಜಿ ಶ್ರೀ ಗೋಪಾಲಕೃಷ್ಣ ಭಟ್ಟರು ಮತ್ತು ಮಧೂರು ಶ್ರೀ ವೆಂಕಟಕೃಷ್ಣರು ಈ ನಿಟ್ಟಿನಲ್ಲಿ ಅಗ್ರಮಾನ್ಯರು. ಯಕ್ಷಗಾನ ನಾಟಕ ಹರಿಕತೆ ಬರವಣಿಗೆ ಭಾಷಣ ಇತ್ಯಾದಿ ಕ್ಷೇತ್ರಗಳಲ್ಲಿ ಸಮಾನ ಆಸಕ್ತಿ ಹೊಂದಿದವರು. ಯಕ್ಷಗಾನವನ್ನು ಪ್ರಧಾನವಾಗಿ ಹಚ್ಚಿಕೊಂಡವರು. ಬಾಲ್ಯದಿಂದಲೇ ಅಂಟಿಕೊಂಡಿರುವ ಹವ್ಯಾಸ ಬೆಳೆಯುತ್ತಾ ಬೆಳೆಯುತ್ತಾ ಈ ಕ್ಷೇತ್ರದಲ್ಲಿ ಸಾಧನೆಗೆ ಪ್ರೇರಣೆಯಾಗ್ತಾ ಬಂದದ್ದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಇಬ್ಬರ ಸಾಧನೆ ಪ್ರಸಂಗ ರಚನೆಯ ಮೂಲಕ ಬಹಳ ಹೊಳಪನ್ನು ಕಂಡಿದೆ. ರಂಗಪಠ್ಯವಾಗಿ ಇಬ್ಬರೂ ರಚಿಸಿರುವ ಪ್ರಸಂಗಗಳು ಸಾರ್ಥಕವಾಗಿವೆ. ಕಥಾ ಸಂಯೋಜನೆ ಪ್ರಸ್ತುತಿಗೆ ಭಾಗವತಿಕೆಗೆ ಮತ್ತು ಅರ್ಥಗಾರಿಕೆಗೆ ಬಹಳ ಪೂರಕವಾಗಿ ಅವರ ಪ್ರಯತ್ನಗಳು ಸಾಗಿ ಬಂದಿವೆ. ಬೇರೆ ಬೇರೆ ಪುರಾಣಗಳಲ್ಲಿ ಲಭ್ಯವಾಗಿರುವ ಕಥಾನಕಗಳನ್ನು ಯಕ್ಷಗಾನೀಯ ಕಲ್ಪನೆಗಳನ್ನು ಬೆರೆಸಿ ಸೌಪಜ್ಞವಾಗಿ ಮೆರುಗನ್ನು ನೀಡುವಲ್ಲಿ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟವರು. ಸರಳ ಭಾಷೆ ಸುಲಭ ಹಾಡುಗಾರಿಕೆಯ ಪದಪುಂಜಗಳು ಇವರಿಬ್ಬರ ಕೃತಿಗಳಲ್ಲಿ ನಾವು ವಿಶೇಷವಾಗಿ ಕಾಣಬಹುದು. ವೇಷಧಾರಿಗಳು ಅರ್ಥಗಾರಿಗಳು ಆಗಿರುವುದರಿಂದ ಆಟ ಕೂಟಗಳಿಗೆ ಅನುಕೂಲವಾಗುವಂತೆ ಇವರು ಪ್ರಸಂಗಗಳನ್ನು ರಚಿಸಿದ್ದಾರೆ. ರಂಗಭೂಮಿಯ ಇಂದಿನ ಅಗತ್ಯಗಳನ್ನು ಪೂರೈಸುವ ಹಲವು ಅಂಶಗಳನ್ನು ಹೊತ್ತಿರುವ ಇವರ ಕೃತಿಗಳಲ್ಲಿ ಕವಿ ಸ್ವಭಾವದ ನವೀನ ಪ್ರಯತ್ನಗಳಿರುವುದನ್ನು ನಾವು ಅನೇಕ ಕಡೆಗಳಲ್ಲಿ ಗಮನಿಸುತ್ತೇವೆ. ಪೆರಡಂಜಿ ಶ್ರೀ ಗೋಪಾಲಕೃಷ್ಣ ಭಟ್ಟರು ಕೋಟೂರಿನ ಪೆರಡಂಜಿ ನಿವಾಸಿಯಾಗಿರುವ ಶ್ರೀಯುತರು ಅನುಭವಿ ಅರ್ಥಧಾರಿಗಳಾಗಿದ್ದ ತಮ್ಮ ತಂದೆ ಕುಂಡಿತ್ತಾನ ಶ್ರೀ ಕೃಷ್ಣಭಟ್ಟರಿಂದ ಪ್ರೇರಿತರಾಗಿ ಮನೆಯಲ್ಲೇ ನಡೆಯುತ್ತಿದ್ದ ಯಕ್ಷಗಾನ ತಾಳಮದ್ದಲೆಯಲ್ಲಿ ಸಕ್ರಿಯರಾಗಿ ಭಾಗವಹಿಸ್ತಾ ಬೆಳೆದವರು. ಪುರಾಣ ಜ್ಞಾನ ಪ್ರಸಂಗದ ಪರಿಚಯ ಪಾತ್ರಗಳ ಸ್ವಭಾವ ಕರಗತ ಮಾಡಿಕೊಳ್ಳುವಲ್ಲಿ ಬಹುಶಃ ಇವರಿಗೆ ಈ ಒಂದು ಪ್ರೇರಣೆಯೇ ಕಾರಣವಾಯಿತು. ಕಾರ್ತಿಕೇಯ ಕಲಾನಿಲಯದಲ್ಲಿ ನಾಟ್ಯಾಭ್ಯಾಸ ಮಾಡಿ ಎಡನೀರು ತರುಣ ಕಲಾವೃಂದದಲ್ಲಿ ಪೂಜ್ಯ ಶ್ರೀಗಳ ಆಶೀರ್ವಾದದೊಂದಿಗೆ ವೇಷಧಾರಿಯಾಗಿ ಅವರು ಪ್ರಜ್ವಲ್ಲೋಮಾನಕ್ಕೆ ಬಂದರು. ಸ್ತ್ರೀವೇಷ ಮತ್ತು ಕುಂಡುವೇಷಗಳಲ್ಲಿ ಸಾಕಷ್ಟು ಮನ್ನಣೆಯನ್ನು ಪಡೆದರು. ಸತ್ಯ ಹರಿಶ್ಚಂದ್ರ ಪಾತ್ರದಲ್ಲಿ ಇವರ ಚಂದ್ರಮತಿ ಪಾತ್ರ ಸರ್ವಮಾನ್ಯವಾಗಿ ಎಲ್ಲರಿಂದಲೂ ಮುಕ್ತ ಪ್ರಶಂಸೆಗೆ ಕಾರಣವಾಯಿತು. ಇವರು ರಚಿಸಿದ ರಾಜ ದಿಲೀಪ, ಲಂಕಾ ಪತನ, ಸ್ಕಂದ ಪರಿಣಯ, ಮುಳಿಯಾರು ಕ್ಷೇತ್ರ ಮಹಾತ್ಮೆ ಇತ್ಯಾದಿ ಕೃತಿಗಳು ಬಹಳ ಜನಪ್ರಿಯತೆಯನ್ನು ಪಡೆದಿದ್ದಾವೆ. ಸೌಭಾಗ್ಯ ಸುಂದರಿ ಎನ್ನುವಂತಹ ಕೃತಿ ಅಚ್ಚಿಗೆ ಸಿದ್ಧವಾಗಿ ನಿಂತಿದೆ. 34 ವರ್ಷಗಳ ಕಾಲ ಇಲಾಖೆಯೇತರ ಅಂಚೆ ಕಚೇರಿಯಲ್ಲಿ ಪೋಸ್ಟ್ ಮಾಸ್ಟರ್ ಆಗಿ ಇವರು ಸೇವೆ ಸಲ್ಲಿಸಿ ನಿವೃತ್ತರಾದವರು. ಅದೊಂದು ದಿನ ನಡೆದ ವಾಹನಾಪಘಾತದಲ್ಲಿ ಸ್ವಲ್ಪ ಅಂಗ ಊನತೆ ಬಂದದರಿಂದ ವೇಷಧಾರಿಕೆಯಿಂದ ಸ್ವಲ್ಪ ಹಿಂದೆ ಉಳಿಯಬೇಕಾದಂತಹ ಪ್ರಮೇಯ ಇವರಿಗೆ ಒದಗಿ ಬಂತು. ಆದರೆ ಯಕ್ಷಗಾನದಲ್ಲಿ ಆಸಕ್ತಿ ಎನ್ನುವುದು ಕಡಿಮೆ ಆಗಲಿಲ್ಲ. ಶ್ರೀಯುತರು ಅರ್ಥಧಾರಿಗಳಾಗಿ, ಕಲಾ ಸಂಬಂಧಿ ಲೇಖಕರಾಗಿ, ಪ್ರಸಂಗ ರಚಯಿತರಾಗಿ ಇಂದಿಗೂ ಸಕ್ರಿಯರಾಗಿದ್ದಾರೆ. ಯಕ್ಷತೋಣಿಯರ ಸಂಪ್ರತಿಷ್ಠಾನ ಕೂಟೂರು ಇದರ ನಿರ್ದೇಶಕರಾಗಿ, ವಾರ್ಷಿಕ ಸಂಚಿಕೆಯ ಸಂಪಾದಕರಾಗಿ ಆರಂಭದಿಂದಲೇ ಸೇವೆ ಸಲ್ಲಿಸುತ್ತಾ ಬಂದವರು. ಬಹುಶಃ ಶ್ರೀ ದೇವರ ಅನುಗ್ರಹ ಇದ್ದರೆ ಇನ್ನಷ್ಟು ಸೃಜನಶೀಲ ಕೃತಿಗಳನ್ನು ನಮ್ಮ ನಾಡಿಗೆ ಒದಗಿಸುವಲ್ಲಿ ಬಹಳ ದೊಡ್ಡ ಯೋಗದಾನವನ್ನು ನೀಡಬಲ್ಲರು. ಮಧೂರು ಶ್ರೀ ವೆಂಕಟಕೃಷ್ಣನವರು ನಮ್ಮ ನಾಡಿನ ಅತ್ಯುತ್ತಮ ಪ್ರಸಂಗಕರ್ತೃಗಳಲ್ಲಿ ಶ್ರೀಯುತರು ಒಬ್ಬರು. ಇವರು ಬಹುಮುಖ ಪ್ರತಿಭೆ.
ಇವರ ಬಹುಮುಖ ಪ್ರತಿಭೆಯ ವ್ಯಾಖ್ಯಾನ ರೂಪವಾಗಿ ಅವರ ಪ್ರಸಂಗಗಳು ನಮಗೆ ಕಾಣಿಸಿಕೊಳ್ಳುತ್ತವೆ ಇವರ ಪ್ರಸಂಗಗಳಲ್ಲಿ ಬರುವ ಬಹುತೇಕ ಪಾತ್ರಗಳ ವೈವಿಧ್ಯ ರಸಪೋಷಣೆ ಮೂರು ಕಾಲಗಳಲ್ಲಿ ಹಾಡಲು ಯೋಗ್ಯವಾದ ವಿಚಾರಗಳು ಸಂಭಾಷಣೆ ಸಂವಾದಕ್ಕೆ ಪೂರಕವಾದ ಚಿಕ್ಕ ಚೊಕ್ಕ ಪದಗಳು ಇವರ ಕೃತಿಗಳ ಹೆಚ್ಚುಗಾರಿಕೆಯಾಗಿದೆ ಅವರು ವೃತ್ತಿಯಿಂದ ಮಾರಾಟ ತೆರಿಗೆ ಅಧಿಕಾರಿಗಳಾಗಿದ್ದು ನಿವೃತ್ತರಾದವರು ಭಾಗವತರಾಗಿ ಹಿಮ್ಮೇಳವಾದಕರಾಗಿ ವೇಷಧಾರಿಗಳಾಗಿ ಅರ್ಥಧಾರಿಗಳಾಗಿ ಒಂದು ಹಂತದಲ್ಲಿ ಹರಿದಾಸರೂ ಆಗಿ ಬೇರೆ ಬೇರೆ ರೀತಿಯಲ್ಲಿ ಕಲಾ ಸೇವೆಯನ್ನು ನಡೆಸುತ್ತಾ ಬಂದವರು ಇವರ ಕೃತಿಯ ರಚನೆಗೆ ರಂಗ ನಡೆಗೆ ಇವುಗಳೆಲ್ಲ ಅನುಕೂಲಕರವಾಗಿ ಬಂದಿದ್ದಾರೆ ವೈಶಾಲಿನಿ ಪರಿಣಯ ದೂರ್ವಾಸಾತಿಥ್ಯ ದೂರ್ವಾಸ ಶಾಪ ಧನ್ವಂತರಿ ಜಯಂತಿ ಸಂತಾನ ಗೋಪಾಲ ಕುಂಟಾರು ಕ್ಷೇತ್ರ ಮಹಾತ್ಮೆ ನದಿಯಾಗಿ ಹರಿದ ನಂದಿನಿ ದುಂಬಿಯಾಗಿ ನಗೆದ ಬ್ರಾಹ್ಮರಿ ಪೌಮಾನಿನಿಯ ಪ್ರಣಯ ಲೀಲೆ ಬಂಡಿ ಹೊಡೆದ ಗಂಡುಗಲಿ ಮಧೂರ ಮಹಿಮೆ ಪಾಪನಾಶಿನಿ ಸರಸ್ವತಿ ಗುರುವಾಯೂರು ಮಹಾತ್ಮೆ ಹರಿಭಕ್ತ ಅಂಬರೀಷ ಜಗಜಟ್ಟಿ ಬಾಚ ಚಂದ್ರಕಾಂತಿ ಇತ್ಯಾದಿ ಕೃತಿಗಳೆಲ್ಲ ಜನ ಮಾನ್ಯತೆಯನ್ನು ಪಡೆದಿದ್ದಾವೆ ತುಳು ಕೃತಿಗಳಾದ ನಂದಗೋಕುಲದ ಪೊರ್ಲೆ ಸತ್ಯನಾರಾಯಣ ವ್ರತ ಮಹಾತ್ಮೆ ಇತ್ಯಾದಿಗಳು ಕೂಡ ಉತ್ಕೃಷ್ಟವಾಗಿದ್ದಾವೆ ಹೊಸ ಪ್ರಸಂಗಗಳು ಬೇಕು ಎನ್ನುವರಿಗೆ ನಮ್ಮ ಪುರಾಣ ಪ್ರಪಂಚದಿಂದಲೇ ಹುಡುಕಿ ಕಲಾತ್ಮಕವಾಗಿ ಬಂಧಿಸಿ ನೀಡಿರುವ ಇವರ ಸಾರ್ಥಕವಾದಂತಹ ಕಾಯಕ ಸರ್ವಮಾನ್ಯವಾದ್ದು ಇವರ ಕಾವ್ಯಕ್ರಿಯೆಯ ಸಿದ್ಧಿ ರಂಗಪ್ರಜ್ಞೆ ಕಾಳಜಿ ಪ್ರಸಂಗಗಳನ್ನು ವಿಶಿಷ್ಟಗೊಳಿಸಿವೆ ಬಹುಶಃ ಇಬ್ಬರು ಸಾಧಕರನ್ನು ನನಗೆ ಇದಕ್ಕಿಂತ ವೇಗವಾಗಿ ನುಡಿಗಳಲ್ಲಿ ಹಿಡಿದುದಕ್ಕಾಗುವುದಿಲ್ಲ ನನ್ನ ಪ್ರಯತ್ನವನ್ನು ಮಾಡಿದ್ದೇನೆ ಇಬ್ಬರ ಶ್ರೇಯಸ್ಸಿನ ಸಂತಸವನ್ನು ವ್ಯಕ್ತಿಗತವಾಗಿ ನಾನು ಅವರೊಂದಿಗೆ ಹಂಚಿಕೊಳ್ತೇನೆ ಶ್ರೀ ಮಠದ ವತಿಯಿಂದ ಹೀಗೊಂದು ಅವಕಾಶ ನನಗೆ ಲಭಿಸಿದ್ದಕ್ಕೆ ಮಹಾಭಾಗ್ಯ ಅಂತ ತಿಳ್ಕೊಳ್ತಾ ಸದ್ಯಕ್ಕೆ ವಿರಮಿಸ್ತೇನೆ ಶ್ರೀ ಗುರುಭ್ಯೋ ನಮಃ